ಮತ್ತೋರ್ವ ಕಾಂಗ್ರೆಸ್ ನಾಯಕರಾದಂತಹ ಪ್ರಮೋದ್ ಮಧ್ವರಾಜ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರಮೋದ್ ಮಧ್ವರಾಜ್ ಅವರೇ. ನಮಸ್ತೆ ನಮಸ್ತೆ. ನಿಜಕ್ಕೂ ಆಘಾತದ ಸುದ್ದಿ ಇದು ಎಲ್ರಿಗೂ ಕೂಡ. ಯಾವ ರೀತಿ ಆಸ್ಕರ್ ಫರ್ನಾಂಡಿಸ್ ಅವರನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀರಿ ಸರ್ ತಾವು? ಆಸ್ಕರ್ ಫರ್ನಾಂಡಿಸ್ ಅವರು ಮತ್ತೆ ನಮ್ಮ ಕುಟುಂಬ, ನಮ್ಮ ತಂದೆ, ನಮ್ಮ ತಾಯಿ ಸುಮಾರು 50 ವರ್ಷಗಳಕ್ಕಿಂತಲೂ ಹೆಚ್ಚಿನ ಒಂದು ಸಂಬಂಧ ನಮಗೆ. ಶ್ರೀಮಾನ್ ಆಸ್ಕರ್ ಫರ್ನಾಂಡಿಸ್ ಅವರಿಗೆ 1980ರಲ್ಲಿ MP ಟಿಕೆಟ್ ಸಿಗ್ಬೇಕಿದ್ರೆ ನಮ್ಮ ತಾಯಿ ಮನೋರಮಾ ಮಧುರಾಜ್ ಅವರನ್ನ ಇಂದಿರಾ ಗಾಂಧಿಯವರ ಹತ್ರ ಕರ್ಕೊಂಡು ಹೋಗಿ ಆಸ್ಕರ್ ಫರ್ನಾಂಡಿಸ್ಗೆ ಟಿಕೆಟ್ ಕೊಡ್ಬೇಕು ಅಂತ ಶಿಫಾರಸು ಮಾಡಿದ್ದು ಇವತ್ತು ನಾನು ನೆನಪಿಸ್ಬೇಕಾಗ್ತದೆ. ಸೊ ಆಸ್ಕರ್ ಫರ್ನಾಂಡಿಸ್ ಒಬ್ರು ಅಜಾತ ಶತ್ರುಗಳು, ಯಾರಿಗೂ ನೋವು ಮಾಡುವಂತ ಸ್ವಭಾವದವರಲ್ಲ. ನನಗೂ ಕೂಡ ಅವರದು ಸುಮಾರು 40 ವರ್ಷಗಳಿಗಿಂತಲೂ ಹೆಚ್ಚು ಪರಿಚಯ ಇದೆ. ಯಾವತ್ತೂ ಅವ್ರು ಸಿಟ್ ಮಾಡ್ಕೊಳ್ಳೋದನ್ನ ನಾನು ನೋಡ್ಲಿಲ್ಲ. ಮತ್ತೆ ಅವರು ಡೆಲ್ಲಿಯಲ್ಲಿ ಇರಬೇಕಾದ್ರೆ MP ಇರ್ಲಿ ಮಂತ್ರಿ ಇರ್ಲಿ, ಡೆಲ್ಲಿಯಲ್ಲಿ MPಗಳನ್ನ ಮಂತ್ರಿಗಳನ್ನ ಅಪಾಯಿಂಟ್ಮೆಂಟ್ ಇಲ್ಲದೆ ಯಾರು ಭೇಟಿ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಅತಿ ಹೆಚ್ಚು ಅಂದ್ರೆ ಒಂದು 10 ಜನರಿಗೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ರು. ಆದ್ರೆ ಅವರೊಂದು ಕೇಂದ್ರ ಮಂತ್ರಿ ಆಗಿ ಅಥವಾ ಸೀನಿಯರ್ MP ಆಗಿ ಯಾರೇ ಬಂದ್ರು ಭೇಟಿ ಮಾಡತಕ್ಕಂತ ಕಟ್ಟ ಕಡೆಯ ವ್ಯಕ್ತಿಗೂ ತನ್ನ ಸಮಯವನ್ನ ನೀಡ್ತಿರ್ತಕ್ಕಂತ ಏಕೈಕ ಒಬ್ರು ರಾಷ್ಟ್ರ ನಾಯಕರಿದ್ರೆ ಡೆಲ್ಲಿಯಲ್ಲಿ ವಿಶೇಷವಾಗಿ ಅದು ಶ್ರೀಮಾನ್ ಆಸ್ಕರ್ ಫರ್ನಾಂಡಿಸ್ ಅಂತ ನಾನು ಹೇಳ್ಬೇಕಾಗ್ತದೆ. ನಾನು ಈ ಜಿಲ್ಲೆಯಲ್ಲಿ ಶಾಸಕ ಮತ್ತು ಮಂತ್ರಿಯಾಗಿದ್ದಾಗ ನನ್ನ ಕ್ಷೇತ್ರದಲ್ಲಿ ಸುಮಾರು 2000 ಕೋಟಿ ರೂಪಾಯಿ ಅನುದಾನವನ್ನ ತರುವಲ್ಲಿ ಕೂಡ ವಿಶೇಷವಾದ, ನಾನು ಯಾವತ್ತೂ ಕೂಡ ಬೇರೆ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡಬೇಕು ಅಂದ್ರೆ ಬಹಳ ಸಂತೋಷದಿಂದ ಶಿಫಾರಸು ಮಾಡಿ, ನನಗೆ ಮಾತ್ರ ಅಲ್ಲ ಎಲ್ಲ ನಮ್ಮ ಕರಾವಳಿಯ ಶಾಸಕರುಗಳಿಗೆ ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಗೆ, ಅವರು ಕೇಂದ್ರ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಸೇತುವೆಗಳ ಕೊರತೆ ಇತ್ತು. ಅನೇಕ ಸುಮಾರು 50 ಸೇತುವೆಗಳಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಸ್ಯಾಂಕ್ಷನ್ ಮಾಡೋದ್ರ ಮೂಲಕ ಒಂದು ಬಹಳ ದೊಡ್ಡ ಕೊಡುಗೆಯನ್ನ ನಮ್ ಜಿಲ್ಲೆ ಅಲ್ದಿದ್ರು ಕೂಡ ಪಕ್ಕದ ಜಿಲ್ಲೆ, ಆದ್ರೆ ಇಲ್ಲಿ ಅವರ ಮನಸ್ಥಿತಿ ಹೇಗೆ ಅಂತ ಅಂದ್ರೆ ತನ್ನ ಜಿಲ್ಲೆ ಅಲ್ಲದಿದ್ರು ಬೇರೆ ಜಿಲ್ಲೆ ಆದ್ರೂ ಬೇರೆ ರಾಜ್ಯ ಆದ್ರೂ ಕೂಡ ಅಲ್ಲಿಗೆ ಯಾವ ರೀತಿಯಲ್ಲಿ ಅವ್ರು ಸ್ಪಂದಿಸ್ತಿದ್ರು ಎಂಬುದಕ್ಕೆ ನಾನು ಈ ಉದಾಹರಣೆಯನ್ನ ಕೊಟ್ಟಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.